ಶಿವಮೊಗ್ಗದಲ್ಲಿ ಸಂಸದ ಬಿವೈ ರಾಘವೇಂದ್ರ, ಬಿಜೆಪಿ ರಾಜ್ಯ ಉಪಾಧ್ಯಕ್ಷರಾದ ಹರತಾಳು ಹಾಲಪ್ಪ, ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಟಿಡಿ ಮೇಘರಾಜ್ ಹಾಗೂ ಮಾಜಿ ಸಚಿವರಾದ ಕುಮಾರ್ ಬಂಗಾರಪ್ಪನವರು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರ ವಿರುದ್ಧ ಜಾಮೀನು ರಹಿತ ಬಂಧನ ವಾರೆಂಟ್ ಜಾರಿ ವಿಚಾರವಾಗಿ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದ್ದಾರೆ. ಸುಮಾರು 2-2.5 ತಿಂಗಳು ಕೆಳಗೆ ನಡೆದಂತ ಸಂತಸ್ತರ ಕೊಟ್ಟಂತ ಕಂಪ್ಲೇಂಟು, ಅದರಲ್ಲಿ ಏನು ಹುರುಳಿಲ್ಲ ಅನ್ನೋ ರೀತಿಯಲ್ಲಿ ನಮಗೂ ಕೂಡ ವಿಶ್ವಾಸ ಇದೆ, ಕಾನೂನಿನ ಚೌಕಟ್ಟಲ್ಲೂ ಕೂಡ ನಂಗೆ ವಿಶ್ವಾಸ ಇದೆ. ಹಾಗಾಗಿ ಈ ದಿಕ್ಕಲ್ಲಿ ಬೇಲ್ ಆಗಲಿ ಯಾವುದು ಕೂಡ ನಾವು ಯೋಚನೆಯನ್ನು ಮಾಡಿದ್ದಿಲ್ಲ. ಆದರೆ ಏಕಾಏಕಿ ಈ 2-3 ದಿನದ ಯಾವ ಉದ್ದೇಶಕ್ಕೋಸ್ಕರ ಈ ಥರ ಆಗ್ತಾ ಇದೆ? ಮೊನ್ನೆ ನಮ್ಮ ಗೌರವಾನ್ವಿತ DCM ಸಾಹೇಬರು, CM ಅವರು, ರಾಹುಲ್ ಗಾಂಧಿ ಅವರು ಸುಳ್ಳು ಆರೋಪವನ್ನು BJP ಬಗ್ಗೆ ಮಾತಾಡಿದಾಗ ನಮ್ಮ ಪಕ್ಷದ ಒಬ್ಬರು ಕಾರ್ಯಕರ್ತರು ಕೋರ್ಟಲ್ಲಿ ಕೇಳ್ಕೊಂಡಿದ್ದು, ಕೋರ್ಟಿಗೆ ಅವರು ನಿನ್ನೆ ಹಾಜರಾಗಿದ್ದು, ಇದಾದಮೇಲೆ ಇವೆಲ್ಲ ಎಲ್ಲ ರೀತಿಯಂತ ಈ ರೀತಿಯಂಥ ಟ್ವಿಸ್ಟ್ಗಳು ಶುರುವಾಗಿದೆ. ನನಗೆ ಅನಿಸ್ತಾ ಇದೆ, ವಿಶ್ವಾಸ ಇದೆ ನನಗೆ ನ್ಯಾಯಾಲಯದಲ್ಲಿ. ಇವತ್ತು ನಮ್ಮ ಕುಟುಂಬದ ಬಗ್ಗೆ, ಪೂಜೆ ತಂದೆಯವ್ರ ಬಗ್ಗೆ ಈ ರೀತಿಯಂಥ ಸಾಕಷ್ಟು ಆರೋಪಗಳು, ಪ್ರತ್ಯಾರೋಪಗಳು ಇದೆಲ್ಲದೂ ಕೂಡ ಈ ರಾಜಕೀಯ ಒಂದು ಜೀವನದಲ್ಲಿ ಎದುರಿಸ್ಕೊಂಡು ಬಂದಿದ್ದೀವಿ. ಇವು ಕೂಡ ನಂಗೆ ವಿಶ್ವಾಸ ಇದೆ ಇದರಲ್ಲಿ ನ್ಯಾಯ ನಮಗೆ ಸಿಗುತ್ತೆ ಅಂತ ಹೇಳಿ. ಸರ್, ಇದೊಂದು ರಾಜಕೀಯ ಪ್ರೇರಿತ ಪ್ರಕರಣ ಥರ ಕಾಣ್ತಾ ಇದೆ. ಯಾವ ಕಾರಣಕ್ಕೂ ಇದು ನಡೆದಿರೋ ಘಟನೆ ಅಲ್ಲ, ಮೇಲ್ನೋಟಕ್ಕೆ ಗೊತ್ತಾಗುತ್ತೆ, ಜನರಿಗೂ ಗೊತ್ತಾಗುತ್ತೆ. ಇದು ರಾಜಕೀಯ ಸೋಲಿನಿಂದ ಹತಾಶರಾದವರು ಮಾಡತಕ್ಕಂಥ ಕೆಲಸ. ಏನೇ ಆಗಲಿ ಕೋರ್ಟ್ನಲ್ಲಿ ನ್ಯಾಯ ಸಿಗ್ತದೆ, ನ್ಯಾಯಾಲಯದಲ್ಲಿ ನ್ಯಾಯ ಸಿಗ್ತದೆ. ಹಾಗಾಗಿ ನ್ಯಾಯಾಲಯದ ಮೇಲೆ ಭರವಸೆ ಇಟ್ಟು ಇದನ್ನು ಎದುರಿಸ್ತಾರೆ, ಎದುರಿಸ್ಬೇಕು, ಎದುರಿಸ್ತೀವಿ. ಇವತ್ತಿನ ದಿನದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರ ಮೇಲೆ ಬಂದಿರತಕ್ಕಂಥ ಆಪಾದನೆಗಳು ಮತ್ತು ಈಗ ಈ ಕೇಸ್ ಏನಿದೆ, ಇದು ಭಾಳ ಸೂಕ್ಷ್ಮತರದಲ್ಲಿ ಸಮಾಜ ಇದನ್ನು ಗಮನಿಸಬೇಕಾಗತ್ತೆ. ಯಾಕಂದರೆ ಇದು ನಿಜವಾಗ್ಲೂ ನಡೆದಿದೆಯಾ ಅಥವಾ ಆಗಿದೆಯಾ ಅಥವಾ ಸಹಾಯ ಮಾಡಕ್ಕಂತ ಹೋಗ್ತಕ್ಕಂಥದ್ದಕ್ಕೆ ಟ್ರ್ಯಾಪ್ ಆಗಿದೆಯಾ ಅಥವಾ ಏನಾಗಿದೆ ಅನ್ನೋದು ಒಂದು ಕಡೆಗೆ. ಖೇಡಿತನದ ಅಸಹ್ಯಕರವಾದ ರಾಜಕಾರಣವನ್ನು ಲೋಕಸಭಾ ಚುನಾವಣೆಯ ನಂತರದಲ್ಲಿ ಆರಂಭ ಮಾಡಿ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಮುತ್ಸದ್ದಿ ನಾಯಕ ಸನ್ಮಾನ್ಯ BS ಯಡಿಯೂರಪ್ಪನವರ ಮೇಲೆ ಅವರ ಈ 82ನೇ ವಯಸ್ಸಿನಲ್ಲಿ ಅವರ ಮೇಲೆ ಮಾನಸಿಕ ಅಸ್ವಸ್ಥತೆ ನೀಡಿದ ದೂರಿನ ಆಧಾರದ ಮೇಲೆ 3 ತಿಂಗಳ ನಂತರ ರಾಜಕೀಯ ಕಿರುಕುಳಕ್ಕಾಗಿ, ದ್ವೇಷದ ಆಡಳಿತಕ್ಕಾಗಿ ಆ ಪ್ರಕರಣಕ್ಕೆ ಮರುಜೀವವನ್ನು ಕೊಟ್ಟು ರಾತ್ರೋರಾತ್ರಿ CID ಮುಖಾಂತರ 24 ಗಂಟೆಯೊಳಗೆ ಯಡಿಯೂರಪ್ಪ ಅವರು ರಿಪೋರ್ಟ್ ಮಾಡಿಕೊಳ್ಬೇಕು, ಬಂಧನ ಮಾಡ್ತೇವೆ, ಜಾಮೀನು ರಹಿತ ವಾರೆಂಟ್ ಅನ್ನು ಜಾರಿ ಮಾಡತಕ್ಕಂಥ ಕಾರ್ಯ ಈ ಪ್ರಕ್ರಿಯೆಗಳು ನಡೆಯುತ್ತೆ ಅಂತಂದ್ರೆ ಮೇಲ್ನೋಟಕ್ಕೇನೆ ಇದು ಗೊತ್ತಾಗುತ್ತೆ. ಹಾಗೆ ತನದ ಸೇಡಿನ ಅಸಹ್ಯಕರ ರಾಜಕಾರಣವನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ.